हलो हाय फ्रेंड्स हाउ आर यू वेलकम टू श्रुति आइडियाज चानल फ्रेंड्स नोडी नानिवत्तु मनेले मरळु मरळागिरतक्कंत तुप्पने याव रीति माडोदंत हेळिबिट्टु हेळ्कोळ्ता इदीनि ई तर नीवु तुप्प माडिद्रे अंगडियल्लि तेगेदुकोळ्ळुवंत आवश्यकतेने इरोदिल्ल ओंद सारि ट्रई माडि नोडि पदे पदे नीवु इदे तरने माड्तीरा टेस्ट कूड तुंबा चेन्नागिरुत्ते ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಒಂದು ಬೆಣ್ಣೆನೇ ತೆಗೆದುಕೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಒಂದು ಎಲೆನ ಹಾಕ್ತಾ ಇದ್ದೀನಿ ಮೆಂತೆ ಕಾಳನ್ನ ಕೈಯಿಂದ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತೆ ಒಂದು ಮೂರು ಒಣಮೆಣಸಿನಕಾಯಿನ ಹಾಕಿ ಒಂದು ನಾಲ್ಕರಿಂದ ಐದು ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಮತ್ತೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಚಿಟಿಕೆ ಅಥವಾ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿ ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ ಕಂಟೆಂಟು ಜಾಸ್ತಿ ಇರುತ್ತೆ ಹಾಗಾಗಿ ಅರಿಶಿನ ದೇಹಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಸುಣ್ಣನ ಹಾಕೊಳ್ತೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ದಪ್ಪ ತಳ ಇರೋಂಥ ಪಾತ್ರೆಗೆ ಹಾಕ್ಬಿಟ್ಟು ನೀಟಾಗಿ ಕಾಯಿಸ್ಕೊಳ್ಳಿ ಈ ಥರ ಸ್ವಲ್ಪ ನೊರೆ ನೊರೆ ಬರ್ತಾ ಇದೆ ನೋಡಿ ತುಪ್ಪದಿಂದ ಆಗ್ತಕ್ಕಂಥ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ವಯಸ್ಸಿನ ಲಿಮಿಟ್ ಇಲ್ಲ ಯಾರು ಬೇಕಾದರೂ ಇದನ್ನು ತಿನ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನೀವು ಈ ಥರ ತುಪ್ಪ ಮಾಡೋದ್ರಿಂದ ಅಂಗಡಿಯಲ್ಲಿ ತೆಗೆದುಕೊಳ್ಳೋ ಅಂಥ ಅವಶ್ಯಕತೆಯೇ ಇರೋದಿಲ್ಲ ನೀವು ಮನೆಯಲ್ಲೇ ಎಂಥ ಅಂಗಡಿಯಿಂದ ತರೋಂಥ ತುಪ್ಪಕ್ಕಿಂತ ಇದು ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಇದು ಮಾತ್ರ ಕೆಟ್ಟೋಗಲ್ಲ ಫ್ರೆಂಡ್ಸ್ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ನುಗ್ಗೆಸೊಪ್ಪು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನು ನುಗ್ಗೆಸೊಪ್ಪು ಇಲ್ಲ ಹಾಕ್ತಾಯಿಲ್ಲ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ರಿ ಅದು ಕೂಡ ತುಂಬ ಒಳ್ಳೆಯದು ಇದು ನೋಡಿ ಈಗ ಒಂದು ಸೌಟಿಂದ ನಾವು ಈ ಥರ ಮಾಡ್ತಾ ಇರಬೇಕಿಲ್ಲ ಅಂದರೆ ಉಕ್ಕು ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಡಿ ನೋಡಿ ಈ ಥರ ನಾವು ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಿ ನಾನು ಮೆಂತೆ ಕಾಳನ್ನ ಹಾಕಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಹಾಕಿದ್ದೀನಿ ನಾನು ಕುಟ್ಟಿ ಪೌಡ್ರ್ ಮಾಡಿ ಹಾಕಿದರೆ ಅದು ತಳ ಹತ್ತಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಹಂಗೆ ಲೈಟಾಗಿ ಕುಟ್ಟಿಬಿಟ್ಟು ಮೆಂತೆ ಕಾಳು ಹಾಕಿರೋದ್ರಿಂದ ಇದೇನು ತಳ ಹತ್ತೋದಿಲ್ಲ ಫ್ರೆಂಡ್ಸ್ ಇದನ್ನು ಉಕ್ಕು ಬರದಂಗೆ ಈ ಥರ ಒಂದು ಸ್ಪೂನಿಂದ ಕೈ ಆಡಿಸ್ತಾ ಇರಿ ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ತುಪ್ಪದ್ದು ಘಮ ಕೂಡ ಹಾಗೆ ಚೆನ್ನಾಗಿ ಬರ್ತಾ ಇದೆ ಹಂಗೆ ಸ್ವಲ್ಪ ಫುಲ್ಲು ತುಪ್ಪ ಆಗೋ ತನಕ ಕೊನೆ ತನಕನೂ ಕೂಡ ಇದೇ ಥರ ಗೊತ್ತಾಗ್ತಿರುತ್ತೆ ನಮಗೆ ಘಮ ನೋಡಿನೇ ನಾವು ಇದು ರೆಡಿಯಾಗಿದೆ ತುಪ್ಪ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೋದು ಫ್ರೆಂಡ್ಸ್ ಈ ಥರ ನೋಡಿ ಈಗ ಕುದಿತಾ ಇದೆ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಜಾಸ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮೂಲಕ ಕೆಲವೊಬ್ಬರು ಫೋನ್ ಮಾಡಿ ಮೆಸೇಜ್ ಮಾಡಿ ಕೂಡ ಹೇಳಿದ್ರಿ ಹಾಗಾಗಿ ನಾನು ಇವಾಗ ಜಾಸ್ತಿ ಯೂಸ್ ಮಾಡ್ತಿಲ್ಲ ಹಾಗೆ ಫ್ರೆಂಡ್ಸ್ ನನಗೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇದೇ ಥರನೇ ಮಾಡ್ತಾಯಿರಿ ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಈ ರೆಸಿಪಿ ಎಲ್ಲಾದರೂ ನಿಮ್ಗೆ ಇಷ್ಟ ಆದರೆ ಈ ತುಪ್ಪ ಕಾಯಿಸುವ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೆ ನೋಡಿ ಈಗ ಪೂರ್ತಿಯಾಗಿ ರೆಡಿಯಾಗಿದೆ ರೆಡಿಯಾಗಿದೆ ಅಂತ ಅನ್ನೋದಕ್ಕೆ ಈ ಘಮ ನೋಡೆ ನಾವು ಕಂಡುಹಿಡಿಬೋದು ಇನ್ನು ನಿಮಗೆ ಈ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮೇಲ್ಗಡೆ ನೋಡಿ ನೊರೆ ನೊರೆ ಬರ್ತಾ ಇರುತ್ತಲ್ವ ಈಗ ನಮಗೆ ತುಪ್ಪ ಪರ್ಫೆಕ್ಟ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಡಿ ತಣ್ಣಗಾಗೋದಕ್ಕೆ ಬಿಡಿ ಈಗ ನೋಡಿ ತಣ್ಣಗಾಗಿದೆ ನಾನು ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಅಥವಾ ಸೋಯಿಸ್ಕೊಳ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಬೇಡಿ ಫ್ರೆಂಡ್ಸ್ ಗ್ಲಾಸ್ ಕಂಟೈನರ್ ಅಥವಾ ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿ ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ ಈಗ ನೋಡಿ ಮರಳು ಮರಳಾಗಿದೆ ತುಪ್ಪ ಸ್ವಲ್ಪ ಹೊತ್ತು ನಾನು ಹಾಗೆ ತಣ್ಣಗಾಗಿ ಬಿಟ್ಟಿದ್ದೆ ಸೋಸಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿದೆ ಹಂಗೆ ಘಮನೂ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್